Hi. In fact, one good day, I to ನೋಡೋದಕ್ಕೆ ಚಂದ ಇದೆ, ನೋಡೋದಕ್ಕೆ ಖುಷಿ ಆಗ್ತಿದೆ. ಇಷ್ಟು ಜನ ಮತ್ತೆ ಹೌಸ್ಫುಲ್ ಅನಿಸ್ತಿದೆ. ಒಂದು ಸಿನಿಮಾ ಥಿಯೇಟರ್ಗೆ ಹೋದಾಗ ಇನ್ಫ್ಯಾಕ್ಟ್ ಕ್ರಾಂತಿ ಸಿನಿಮಾ ಕೂಡ ಹೀಗೆ ಆಗುತ್ತೆ ಅನ್ನೋ ಒಂದು ಒಪಿನಿಯನ್ ಅನ್ನು ಖಂಡಿತವಾಗಲು. ಆ್ಯಂಡ್ ತುಂಬ ಥ್ಯಾಂಕ್ಸ್ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದಿದ್ದಕ್ಕೆ. ಆ್ಯಂಡ್ ಫ್ರೆಂಡ್ ಫಸ್ಟ್ ಮೈ ಕೊಟ್ಟಿದ ತಕ್ಷಣ ಖಂಡಿತವಾಗ್ಲು ಈ ತಂಡ ಜೊತೆ ಮಾತಾಡೋದು ಖಂಡಿತವಾಗ್ಲು ಭಯ ಆಗುತ್ತೆ. ಇನ್ಫ್ಯಾಕ್ಟ್ ದರ್ಶನ್ ಸರ್ ಅವರ ಸಿನಿಮಾ ಬುಲ್ಬುಲ್ಲಿಂದ ಬಂದಿರುವಂಥ ಒಳ್ಳೆ ನಾನು. ಸೊ ಅವ್ರ ಮುಂದೆ ಅದು ಒಂದು ಮರ್ಯಾದೆ, ಅದಕ್ಕೆ ನಾನು ನಿಂತ್ಕೊಂಡಿದ್ದು. ಸೊ ಐ ಹ್ಯಾವ್ ಟು ಸ್ಟ್ಯಾಂಡ್ ಅಂತ ಬಟ್ ನಿಮ್ಗೆಲ್ಲ ಡಿಸ್ಟರ್ಬ್ ಆಗೋದು, ದಟ್ಸ್ ಓಕೆ. ಎಸ್, ಕ್ರಾಂತಿ, ಕ್ರಾಂತಿ ಬಗ್ಗೆ ತುಂಬ ದಿನದಿಂದ ಮಾತಾಡಬೇಕು ಅನ್ನೋ ಆಸೆ ಇತ್ತು. ಯೂಟ್ಯೂಬಲ್ಲಿ ನೋಡಿದಾಗ ಯೂಶ್ಲಿ ಏನು ಫ್ಯಾನ್ ಮೇಡ್ ಪೋಸ್ಟರ್ಸ್ ಆಗಿರ್ಬೋದು, ಕೆಲವೊಂದು ಯೂಟ್ಯೂಬರ್ಸು ಅವ್ರದೇ ಆದಂಥ ಏಕೆಂದರೆ ಒಂದು ಅಸೆಂಪ್ಷನ್ ಅಲ್ಲಿ ಈ ತಿಂಗಳು ಬರುತ್ತೆ, ಇಲ್ಲ ಇದಾಗ್ತಿದೆ ಇದಾಗ್ತದೆ, ಅಪ್ಡೇಟ್ಸ್ ನಿಮ್ಮ ಕಡೆಯಿಂದ ಇತ್ತು. ಒಫಿಷಿಯಲ್ ಆಗಿ ಅಪ್ಡೇಟ್ಸ್ ನಮ್ಮ ತಂಡದ ಕಡೆಯಿಂದ ಯಾವತ್ತೂ ಇರಲಿಲ್ಲ. ಬಟ್ ಆ ಪ್ರಮೋಷನ್ ಅನ್ನೋದಿದೆಯಲ್ಲ, ಅದು ತುಂಬಾ ಖುಷಿ ಆಯಿತು. ಏನೋ ಪ್ರತಿಯೊಬ್ಬರು ಕೂಡ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಮ ಸಿನಿಮಾ ಪ್ರಮೋಟ್ ಮಾಡಿ ತುಂಬಾ ಪ್ರೀತಿಯಿಂದ ಅಭಿಮಾನದಿಂದ ಮಾಡ್ತಿರುವಂಥದ್ದು ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಹಾಗೆ ಜೊತೆಗೆ ಖಂಡಿತವಾಗ್ಲೂ ಬಿಫೋರ್ ಐ ಸ್ಟಾರ್ಟ್ ಮೈ ಸ್ಪೀಚ್ ಐ ಥಿಂಕ್ ನಾನು ದರ್ಶನ್ ಸರ್ ಅವರ ಅಭಿಮಾನಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಬ್ಬರಿಗೂ ಕೂಡ. ಐ ಥಿಂಕ್ ರಾಜ್ಯದಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ. ಐ ಥಿಂಕ್ ನಮ್ಮ ಇಂಡಿಯಾದ ಆಚೆ ಇಡೀ ಇಡೀ ಪ್ರಪಂಚದಲ್ಲಿ ನಡೀತಿರುವಂತ ಒಂದು ಪ್ರಮೋಷನ್ ಕ್ರಾಂತಿ ಬಗ್ಗೆ ಪ್ರಾಬಬ್ಲಿ ನಾನಲ್ಲ, ನಾವ್ ಯಾರು ನೋಡಿರ್ಲಿಲ್ಲ ಈ ತರ ಒಂದು ಪ್ರಮೋಷನ್. ಈ ತರ ಒಂದಂದ್ರೆ ಹಿಂಗೂ ನಡೀಬೋದ ಅಂತ, ಈ ಒಂದು ಯುಗದಲ್ಲಿ ಹೀಗೂ ಆಗತ್ತ ಅಂತ. ಸೊ ತುಂಬಾ ಖುಷಿ ಆಯ್ತು ನಮಗೆ ಆ ಪ್ರಮೋಷನಲ್ ಆಕ್ಟಿವಿಟೀಸ್ ಅವ್ರು ತೋರಿಸ್ತಿರುವಂತ ಪ್ರೀತಿ ಈ ಒಂದು ಸಿನಿಮಾಗೆ. ಯಾರೇ ಯಾರೇ ಪ್ರತಿಯೊಬ್ಬರು ನನ್ನ ಧನ್ಯವಾದಗಳು. ತುಂಬಾ ಖುಷಿ ಆಗುತ್ತೆ, ತುಂಬಾನೇ ಖುಷಿ ಆಗುತ್ತೆ ಆ ಪ್ರಮೋಷನ್ ಫೋಟೋಸ್ ನೋಡ್ತಿರ್ಬೇಕಾದ್ರೆ, ಇಲ್ಲ ಪ್ರತಿಯೊಂದು ಯಾವ್ದಾದ್ರು ಒಂದು ವಿಡಿಯೋ ನೋಡ್ಬೇಕಿದ್ರೆ, ರ್ಯಾಲಿ ನೋಡ್ತಿರ್ಬೇಕಾದ್ರೆ, ಜೊತೆಗೆ ನಿಮಗೂ ಕೂಡ ಅಷ್ಟೇ. ತುಂಬಾನೇ ಥ್ಯಾಂಕ್ಸ್. ಆ್ಯಂಡ್ ಈ ಸಿನಿಮಾ ಮೊದಲನೇ ದಿನ ಅಂದ್ರೆ ಮುಹೂರ್ತ ದಿನ ನಾನು ಎಷ್ಟು ಎಕ್ಸೈಟೆಡ್ ಆಗಿದ್ದು. ಎಕ್ಸೈಟ್ಮೆಂಟ್ ಯಾಕೆ ಅಂದ್ರೆ ಐ ಥಿಂಕ್ ಐದಾರು ವರ್ಷ ಆದ ನಂತರ ನಾನು ದೊಡ್ಡವರಾದ ದರ್ಶನ್ ಸರ್ ಜೊತೆ ಕೆಲಸ ಮಾಡ್ತಿರೋದು ಖುಷಿ ಇದೆ ನನಗೆ. ಅಂದ್ರೆ ಮೊದಲನೇ ಸಿನಿಮಾ ಎಷ್ಟು ಆ ಒಂದು ಕಾನ್ಫಿಡೆನ್ಸ್ ಜೊತೆಗೆ ಭಯ ಇತ್ತು, ಪ್ರಾಬಬ್ಲಿ ಅವ್ರ ಜೊತೆ ನಟನೆ ಮಾಡಿದಾಗ್ಲೂ ಅದೇ ಭಯ ಇದ್ದೇ ಇರುತ್ತೆ ಸದಾ ಯಾವಾಗ್ಲೂ. ಅದು ಭಯ ಅಂದ್ರೆ ಒಂದ್ ನಿಮಿಷ ಅಂದ್ರೆ ಭಯ ಅಂದ್ರೆ ಅದೊಂಥರ ಏನೋ ಒಂಥರ ಖುಷಿ. ಎರಡು ಸಿನಿಮಾ ಅಫ್ಕೋರ್ಸ್ ಬಿಲ್ಕುಲ್ ನಾನು ಮೊದಲನೇ ಸಿನಿಮಾ ಆ್ಯಂಡ್ ಅಂಬರೀಷಾ ಯಾ ದಟ್ ವಾಸ್ ಮೈ ಫೋರ್ತ್ ಫಿಲ್ಮ್ ಆ್ಯಂಡ್ ಅದಾದ ನಂತರ ಈ ಸಿನಿಮಾ ಕ್ರಾಂತಿ. ಸೊ ಏನೋ ಒಂದು ಖುಷಿ ಜೊತೆಗೆ ಅಂದ್ರೆ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಆಸೆ ಬಂದು ಮುಂದೆ ನಿಂತ್ಕೊಂಡಾಗ. ಅದೇನೋ ಒಂದು ಭಯ ಪ್ರತಿಯೊಬ್ಬರಿಗೂ ಆಗುತ್ತೆ, ಭಯ ಅಂದ್ರೆ ಮರ್ಯಾದೆಯಿಂದ ಭಯ ಅಷ್ಟೇ.